ನಿವೃತ್ತ ಯೋಧ ವಿಠೋಬಾ ಕಲ್ಲಪ್ಪ ಕಿವಡ್ ಇವರಿಗೆ ಅದ್ಧೂರಿ ಸ್ವಾಗತ. ಡೋನ್ವಾಡ್ ಗ್ರಾಮದ ಹೆಮ್ಮೆಯ ಪುತ್ರ, ಭಾರತ ಮಾತೆಯ ಪುತ್ರ, ಅಮೋಘ ದೇಶ ಸೇವೆ ಸಲ್ಲಿಸಿ ಭಾರತೀಯ ಸೇವೆಯಿಂದ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿರುವ ವೀರ ಯೋಧ ವಿಠೋಬಾ ಕಲ್ಲಪ್ಪ ಕಿವಡ್ ದೇಶದ ಗಡಿಯಲ್ಲಿ 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗ ನಿವೃತ್ತರಾಗಿ ಸ್ವಗ್ರಾಮಕ್ಕೆ ಆಗಮಿಸಿ ಕಿವಡ್ ಕುಟುಂಬ ಹಾಗೂ ಕಮತೆ ಕುಟುಂಬಸ್ಥರು ಸೇರಿಕೊಂಡು ಗ್ರಾಮದ ಜನರಿಂದ ವಾದ್ಯ ಮೇಳದೊಂದಿಗೆ ಹೂ ಹಾರಿಸುತ್ತಾ ಸಡಗರ ಸಂಭ್ರಮದಿಂದ ಗ್ರಾಮದಲ್ಲಿ ಮೆರವಣಿಗೆ ಮೂಲಕ ಜೈಕಾರ ಕೂಗುತ್ತಾ ಮುತ್ತೈದೆ ಮಹಿಳೆಯರಿಂದ ಭವ್ಯ ಮೆರವಣಿಗೆಯಲ್ಲಿ ಆರತಿ ಬೆಳಕಿನೊಂದಿಗೆ ಯುಗಾದಿ ಹಬ್ಬದ ಪ್ರಯುಕ್ತ ವೀರ ಯೋಧ ವಿಠೋಬಾ ಕಿವಡ್ ಇವರನ್ನು ಸ್ವಾಗತಿಸಿದರು. ಅದೇ ರೀತಿ ನಿವೃತ್ತ ಯೋಧ ವಿಠೋಬಾ ಅವರು ಸ್ವಗ್ರಾಮಕ್ಕೆ ಬಂದೊಡನೆ ಗ್ರಾಮದಲ್ಲಿ ಇದ್ದಂಥ ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸಿ ಗ್ರಾಮಸ್ಥರ ನಂಬಿಕೆಗೆ ಪಾತ್ರರಾದರು. ದೇಶ ಕಾಯುವ ಯೋಧ ಆದರೂ ಇಲ್ಲಿಯ ಪದ್ಧತಿಗಳನ್ನು ಮರೆಮಾಚದೆ ಮರಳಿ ಗ್ರಾಮಕ್ಕೆ ಆಗಮಿಸಿದಾಗ ತಾಯಿ ತಂದೆ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು. ಬಳಿಕ ಗ್ರಾಮದಲ್ಲಿ ಭವ್ಯ ಮೆರವಣಿಗೆ ಮೂಲಕ ಅದ್ದೂರಿ ಸ್ವಾಗತದಿಂದ ತಮ್ಮ ಮನೆಯವರಿಗೆ ಕರೆತಂದು ಮನೆಯ ಅಂಗಳದಲ್ಲಿ ನಿವೃತ್ತ ಯೋಧರಿಗೆ ಹಾಗೂ ಈ ಹಿಂದೆ ಬಂದಂತಹ ಯೋಧರಿಗೂ ಸಹ ಸತ್ಕಾರ ಸಮಾರಂಭ ನಡೆಯಿತು. ಭಾರತೀಯ ಸೇನೆಯಲ್ಲಿ 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ವೀರ ಯೋಧ ಸೈನಿಕ ವೃತ್ತಿಯಿಂದ ಸ್ವಾಗತ ಮಾಡಿ ಸತ್ಕಾರ ಮಾಡುವುದಕ್ಕೆ ಕಾರಣ ತಾಯಿ ತಂದೆಯನ್ನು ಅಗಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ದೇಶ ರಕ್ಷಣೆಗೆ ಮುಂದಾಗಿ ಅಲ್ಲಿ ಸಾಕಷ್ಟು ಕಷ್ಟ ನೋವುಗಳನ್ನು ತೊರೆದು ಯಾವುದೇ ಭಯವಿಲ್ಲದೆ ಸತತ ಕಾರ್ಯದಲ್ಲಿ ತೊಡಗಿ ಶಿಸ್ತಿನ ಜೀವನ ಕಲಿತು ಮರಳಿ ಮನೆಗೆ ಬರುತ್ತಾರು ಅಂತ ತಿಳಿಯದು. ಹಾಗಾಗಿ ಸೇವೆ ಸಲ್ಲಿಸಿ ಮರಳಿ ತಾಯ್ನಾಡಿನ ಸ್ವಗ್ರಾಮಕ್ಕೆ ಆಗಮಿಸಿದ ಪ್ರತಿಯೊಬ್ಬ ಯೋಧರನ್ನು ಅಲ್ಲಿಯ ಗ್ರಾಮಸ್ಥರು ಸೇರಿ ಆತ್ಮೀಯ ಹಾಗೂ ಗೌರವದಿಂದ ಬರಮಾಡಿಕೊಳ್ಳುತ್ತಾರೆ. ಎಷ್ಟೋ ವರ್ಷಗಳ ಕಾಲ ಕುಟುಂಬ ಹಾಗೂ ಗ್ರಾಮವನ್ನು ತೊರೆದು ಇಲ್ಲಿಯ ಹಬ್ಬ ಹರಿದಿನಗಳನ್ನು ಮರೆತಿರುತ್ತಾರೆ. ಈ ಎಲ್ಲ ಸಂಭ್ರಮ ಇನ್ನು ಮುಂದೆ ನಮ್ಮೊಂದಿಗೆ ಕೂಡಿ ಆಚರಿಸಿ ನಮ್ಮೊಂದಿಗೆ ಬೆರೆತು ತಾಯಿ ತಂದೆ ಹೆಂಡತಿ ಮಕ್ಕಳೊಂದಿಗೆ ಕೂಡಿ ಜೀವನದಲ್ಲಿ ಖುಷಿಯಾಗಿ ಬಾಳಿ ನಲಿಯಲಿ ಎಂದು ಗ್ರಾಮಸ್ಥರು ಶುಭ ಹಾರೈಸಿದರು. ಈ ರೀತಿ ಸ್ವಾಗತ ಮಾಡುವುದರಿಂದ ಗ್ರಾಮದ ಮತ್ತಷ್ಟು ಯುವಕರು ದೇಶ ಸೇವೆ ಮಾಡಲು ಮುಂದಾಗಬೇಕು. ಅಲ್ಲಿನ ಶಿಸ್ತು ಮತ್ತು ಸಮಯ ಪ್ರಜ್ಞೆಯ ಅನುಗುಣವಾಗಿ ದೇಶದ ಒಳನಾಡಿನಲ್ಲಿ ಹೇಗೆ ಬದುಕಬೇಕೆಂಬುದನ್ನು ಪಾಠ ಕಲಿಯಬಹುದು. ಹೀಗಾಗಿ ಇಂತಹ ಅದ್ದೂರಿ ಸ್ವಾಗತ ಕೋರಿ ಮತ್ತಷ್ಟು ಜನರಲ್ಲಿ ಉತ್ಸಾಹ ಮೂಡಿಸುವ ನಿಟ್ಟಿನಲ್ಲಿ ಗ್ರಾಮಸ್ಥರ ಕರ್ತವ್ಯ ಎಂದರು. ಈ ಸಂದರ್ಭದಲ್ಲಿ ವಿಠೋಬಾ ಅವರ ಮಾವನವರಾದ ಕಲ್ಲಪ್ಪ ಕಮತೆ, ಶಿವಾನಂದ್ ಕಮತೆ, ಊರಿನ ಗಣ್ಯರು ಹಾಗೂ ನ್ಯಾಯವಾದಿಗಳು, ನಾಗೇಶ್ ಕಿವಡ್ ಮುಖಂಡರು, ಅರ್ಜುನ್ ಕಿವಡ್, ವಿರೂಪಾಕ್ಷಿ ಸಣದಿ, ಮಹಾದೇವ್ ಕಿವಡ್, ಕಲ್ಲಪ್ಪ ಕಿವಡ್, ವಿನೋದ್ ಮಾಳಿ, ಕಲ್ಮೇಶ್ ಮಾಳಿ, ಗ್ರಾಮ ಪಂಚಾಯತ್ ಸದಸ್ಯರು, ನಿವೃತ್ತ ಯೋಧರು, ಡೋನ್ವಾಡ್ ಗ್ರಾಮದ ಹಾಗೂ ಗ್ರಾಮಸ್ಥರು ಕಂಚಿನಾಳ್ ಕೆಕೆ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು. ಸರ್ವಿಸ್ ಮಾಡಿದ್ದೀನಿ. ನೀವು ಕೊಟ್ಟಂತ 5-6 ಗಂಟೆ 10 ವರ್ಷ ನಂದೆಲ್ಲ ಮರಿಸ್ತಂತ ಅನ್ಕೋತೀನಿ. ಈ ಪ್ರೀತಿ ಸಿಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ, ಸರ್ಪ್ರೈಸ್ ಅಂತ ಅನ್ಕೋಬಹುದು. ನನಗೆ ಯಾರು ಏನು ಹೇಳಲಿಲ್ಲ ಏನಾಗ್ತಿದೆ ಏನಿಲ್ಲ ಅಂತೇಳಿ. ಬಂದ ತಕ್ಷಣ ಎಲ್ಲ ಜನ ನೋಡಿ ತುಂಬಾ ಅಂದ್ರೆ ಫುಲ್ ಖುಷಿ ಆಗ್ತಿದ್ದೀನಿ. ಹೆಚ್ಚಿಗೆ ಹಿಂದಿ ಮಾತಾಡ ಮಾತ್ರ ಪ್ರಾಬ್ಲಮ್, ಲ್ಯಾಂಗ್ವೇಜ್ ಬರಾದ್ರೆ ಹೆಚ್ಚಿಗೆ ಸಿವಿಲ್ ಆಗಕತ್ತೇನೆ. ನನಗೆ ಸಿವಿಲ್ ಆದ್ ಇವತ್ತಿಂದ ಆರು ಪರ್ಸೆಂಟ್ ಸಿವಿಲ್ ಆಗೋದಂದ್ರೆ ಗೊತ್ತಾಗೋರು ಒಂದು ಹುಚ್ಚಂತರ ಹೋದ್ ಅನ್ಕೋತೀವಿ. ಇನ್ನು ಸಪೋರ್ಟ್ ಕೊಡ್ಬೇಕಂತ ಕೇಳ್ಕೊಳ್ಳೋದು ಇಷ್ಟೇ. ನಾವು ಯಾರ ಹತ್ರ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಸಾರಿ. ಏನೊಂದು 10 ವರ್ಷ ಏನಾಗತ್ತಿದ್ರೆ 10 ವರ್ಷ ಹೆಂಗಾಗ್ತದೆ ಅಂತ ಗೊತ್ತಾಗಂಗಿಲ್ಲ. ಯಾಕೆ ಯಾವಾಗ ಬೆಳಿಗ್ಗೆ ಆಗ್ತತಿ, ಯಾವಾಗ ನೈಟ್ ಆಗ್ತತಿ, ಯಾವಾಗ ಡೇ ಆಗ್ತತಿ ಅಂತ ಹೇಳಿ ಗೊತ್ತಿರಲಿಲ್ಲ ನಮ್ಗೆ. ಅವ್ರು ಹೇಳಿ ಕೇಳಬೇಕು, ಒಂದು ರೂಲ್ಸ್ ಅಂತಾರೆ, ಆ ರೂಲ್ಸ್ ಫಾಲೋ ಮಾಡ್ತಿರ್ತೀವಿ ಭಯನ. ಆ ರೂಲ್ಸ್ ಬೇಡ ಮತ್ತೆ ಗೊತ್ತಿರಂಗಿಲ್ಲ ನಮ್ಗೆ. ಒಂದ್ ತಿಂಗಳು ಸುಟಿ ಬಂದಿತ್ತು ಹೇಳಿ ಪ್ಲಾನ್ ಮಾಡ್ಕೊಂಡು ಆ ಪ್ಲಾನ್ ಸ್ಟಾರ್ಟ್ ಆಗಿದ್ದ ಮುಂದೆ ಸುಟಿ ಮುಗಿದಿತ್ತು ಮತ್ತೆ ವಾಪಸ್ ನಾವು. ಹಾಗೂ ಪಠಾಣ್ಕೋಟದಲ್ಲಿ ಮತ್ತ ಅಗೇನ್ ರಾಜಸ್ಥಾನದಲ್ಲಿ ಅದಾದ ನಂತರ ಜಮ್ಮು ಕಾಶ್ಮೀರ ಹೀಗೆ ಎಲ್ಲ ಮಾಜಿ ಸೈನಿಕರಾಗಲಿ ಯಾರೋ ಪಾಂಡರಾಗಲಿ ಗೆಲ್ಲಿಸಿಕೊಳ್ಳುತ್ತಾರೆ.
ನೀವು ಹೆಸರು ಏನಿರ್ಬೋದು?